ನಾನು ಕಂಡಂಗೆ ನಾನು ನೋಡ್ತಾರಂಗೇನೆ ಇಪ್ಪತ್ತು ವರ್ಷ ಕಳೆದೋಯ್ತಲ್ಲ ಈ ಸಿನಿಮಾಗೆ. ಅವಾಗ ಆಕ್ಚುಲಿ ತರುಣ್ ನಾನು ಒಂದ್ ಮಾತಾಡಿದ್ವಿ, ಈಗ ಅದೇ ತರುಣ್ ಹೇಳ್ದ ಎರಡ್ ಶೇಡ್ ಅಂತೇಳಿ. ಇನ್ನೊಂದ್ ಸತ್ಯ ನೋಡ್ರಿ, ಅವತ್ತೇನೆ ಯೂಶ್ವಲಿ ನಾವು ಎಲ್ಲಾ ಸಿನಿಮಾಗಳು ಹೆಂಗ್ ಮಾಡ್ತೀವಿ, ಈಗ ನೀವು ದಾಸ ತಗೋಬಹುದು, ಒಳ್ಳೆಯವನಿಂದ ರೌಡಿ ಆಗ್ತಾನೆ, ಇಲ್ಲ ನೀವು ಆಕ್ಚುಲಿ ಈಗ ರಾಬರ್ಟ್ ತಗೋಬಹುದು, ಅವ್ನು ಆಕ್ಚುಲಿ ಪ್ರೀವಿಯಸ್ ಅಲ್ಲಿ ರೌಡಿ ಆಗಿರ್ತಾನೆ ಆಮೇಲೆ ಒಳ್ಳೆನಾಗ್ತಾನೆ. ಬಟ್ ಇದ್ರ ರೌಡಿನೆ ಮೊದಲಿಂದ ರೌಡಿನೆ ನಾಟಕ ಮಾಡ್ಕೊಂಡು ಒಳ್ಳೆ ಆಗ್ತಾನೆ, ಅದ ಹೆಂಗೆ ಹೌ ಇಟ್ ಇಸ್. ಎರಡ್ ಶೇಡ್ ಬೇಕು. ನಾನು ಅದೇ ಮೊನ್ನೆ ಹೇಳ್ತಿದ್ದೆ, ಅದೇ ವಯಸ್ಸದೆ ಬಂದ ಭಾಗ್ಯ ನಂಗೆ, ನಾನು ತುಂಬಾ ಆಪರ್ಚುನಿಟಿ ಸಿಕ್ಕಿದ್ದ ಹೆಂಗ್ ಬಗದ್ ಬಾಯಿ ಹಾಕೋಬೇಕು ಅಂತ ನೋಡ್ತಾ ಇರ್ತೀನಿ. ಅದು ಯಾವ್ದೇ ಕೆಲಸ ಮೇಲೆ ಏನೇ ಆಗ, ಯಾಕಂದ್ರೆ ಇದು ತಿನ್ಬೇಕಂದ್ರೆ ಅದು ಹೆಂಗಾಗಿ ಮಾಡಿ ತಿಂದೇ ತಿಂತೀನಿ, ಬೈ ಹುಕ್ಕೋ ಬೈ ಕ್ರೂಕ. ಯಾವಾಗ ಅವ್ರ ಕತೆ ಹೇಳಿದಾಗ ಎಲ್ಲ ಆಯ್ತು, ಏ ಇಲ್ಲ ಏನೋ ಮಾಡ್ತೀನಿ ನಾವು ನಿಜವಾಗ್ಲೂ. ಆಕ್ಚುಲಿ ಅದು ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ, ನನಗೆ ಮೀಸರಿ ಸರಿಗೆ ಬರ್ತಾ ಇರಲಿಲ್ಲ, ಈ ಏಟ್ ಜಿ ಏಟ್ ಮಾತ್ರ ಮೀಸೆ ಬರ್ತಾ ಇದ್ದೀನಿ. ಪುನಃ ಎಲ್ಲ ಅಂಟುಸ್ಕೊಂಡು ಕಣ್ಣಿಗೆ ಲೆನ್ಸ್ ಹಾಕೊಂಡು ಅಲ್ಲಿಗೆ ಆಕ್ಚುಲಿ ಗಮ್ ಹಾಕಿ ಅದಕ್ಕೊಂದು ಕಲರ್ ಹಾಕಿ, ಯಾಕಂದ್ರೆ ಅದಷ್ಟು ಪಿಎಸ್ಸತಿ ಅವ್ರದ್ದು ಒಂದು ಇದಿತ್ತು. ಈಗ ಪಿಎಸ್ಸತಿ ಅವ್ರ ಸ್ಟೈಲ್ ಹೆಂಗಿತ್ತು ಅಂದ್ರೆ, ಏ ಬಾಯಿ ಅಂದ್ರೆ ಅವ್ರು ಆಕ್ಚುಲಿ ಏ ಒಂದ್ ಬಂದ ನೋದು ಏ ಸೂಪರ್ ಸೂಪರ್ ದರ್ಶನ್ ಓಕೆ ಓಕೆ. ಸೊ ಈ ತರದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಒಂದ್ ಕ್ಯಾರೆಕ್ಟರ್ ಆತರ ಬೇಕು ಅಂತ, ಒಂದು ತುಂಬಾ ಅಂಡರ್ ಪ್ಲೇ ಇರ್ಲಿ, ಇನ್ನೊಂದು ಆಕ್ಚುಲಿ ಓವರ್ ಆಗ್ತಿರ್ಲಿ ಅಂತ ನಾವು ಪ್ಲಾನ್ ಮಾಡಿ.